Amir pag Amir ta Amir kodre na nota kodre din आत्मीय बंधु धरणी कुमार मानव बंधुत्व वेदिक जिला संयोजक वसदवर्गी अन्न ऐन शिरादल्ली ना प्रारंभ में इवती एंटने दिन कालिट्टिद्दीवि सद्रो बंधु शिरा नगर बेरे बेरे ಜನ ನಮಗೆ ಇವತ್ತು ಸಹಕಾರಿಗಳಾಗಿ ನಮ್ಮೊಟ್ಟಿಗೆ ನಿಂತಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಪ್ರತಿದಿನ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆನ ನಮ್ಮ ಶ್ರೀ ಲಕ್ಷ್ಮಿ ವಾಟರ್ ಫಿಲ್ಟರ್ ಏನು ಇದರದ ಮಂಜುಶ್ರೀ ಸ್ಕೂಲ್ ಹಿಂಭಾಗ ಇದೆ ಶಿವು ಅಂದ್ಬಿಟ್ಟು ಪ್ರತಿದಿನ ನಮಗೆ ನೀರಿನ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ನಾವು ಎಲ್ಲ ಸೇರಿ ನಮ್ಮ ಸಹೋದ್ಯೋಗಿಗಳೆಲ್ಲ ಸೇರಿ ನಾವೇ ಸ್ವಂತ ತಯಾರು ಮಾಡಿ ಈ ಅನ್ನವನ್ನು ಬಿಸಿ ಬಿಸಿಯಾಗಿ ಅವರಿಗೆ ಸಂಜೆ ಊಟ ಮಾಡಲಿಕ್ಕೋಸ್ಕರ ಕೊಡ್ತೀವಿ ಹಾಗಾಗಿ ನಾವೆಲ್ಲರೂ ಹೊಟ್ಟೆ ಹಸುವನ್ನು ಮುಕ್ತ ಮಾಡಬೇಕು ಇಲ್ಲಿ ಮೊದಲು ಕೊರೋನಾ ಮುಕ್ತ ಮಾಡ್ತೀನಿ ಅನ್ನೋದಕ್ಕಿಂತ ಮುಂಚೆ ಈ ಲಾಕ್ಡೌನಲ್ಲಿ ಹಸು ಮುಕ್ತ ಮಾಡಬೇಕು ಹಸು ಮುಕ್ತ ಮಾಡಿದಾಗ ಸಾಮಾನ್ಯ ಆಟೋಮೆಟಿಕಲಿ ನಮಗೆ ಎನರ್ಜಿ ಪವರ್ ಬೇಕು ಈ ಕಾಯಿಲೆಗೆ ಎಲ್ಲರೂ ಹೇಳ್ತಿರೋದು ವೈದ್ಯರು ಹ್ಯೂಮನ್ ಪವರ್ ಬೇಕು ಎನರ್ಜಿ ಬೇಕು ಅಂತ ಹೇಳ್ತಾರೆ ಯಾಕಂದರೆ ಹಸು ಮನುಷ್ಯನ ಕುಂಚುತ್ತೆ ಆದರೆ ಹಸು ನೀಗಿದಾಗ ಅವನಿಗೆ ಒಂದು ಆರೋಗ್ಯಕರವಾಗಿರಬೇಕು ಅಂದರೆ ಸದೃಢ ಇರಬೇಕು ಅಂದರೆ ಅವನು ಹೊಟ್ಟೆ ತುಂಬ ಊಟ ಮಾಡಬೇಕು ಅದಕ್ಕೋಸ್ಕರನೇ ಮನಗಂಡು ನಮ್ಮ ವೇದಿಕೆ ಇವತ್ತು ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಇನ್ನೂ ಇಲ್ಲಿವರೆಗೂ ಹೋಗ್ತಾ ಇದೆಯೋ ಅದೇ ಥರ ಹೋಗ್ತಾ ಇದೆ ಮೊದಲನೇ ದಿನ ನಾವು ಪ್ರಾರಂಭ ಮಾಡಿದಾಗ ಸಿ ಟಿ ಅವರ ಸಹಕಾರದಿಂದ ಇವತ್ತು ಹೆಚ್ಚು ದಿನ ದಾನಿಗಳು ನಮ್ಮೊಟ್ಟಿಗೆ ಸೇರಲಿಕ್ಕೆ ಅದೊಂದು ಅನುಕೂಲ ಆಗಿದೆ ಅಂತ ನಾನು ಸಿ ಟಿ ಅವ್ರಿಗೂ ನಾನು ಶ್ಲಾಘನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇನ್ನೂ ಎಲ್ಲವರೆಗೂ ಈ ಲಾಕ್ಡೌನು ಈಗ ಟೈಟ್ ಲಾಕ್ಡೌನು ಈಗ ನಿನ್ನೆಯಿಂದ ಎರಡು ದಿನ ಸ್ಟಾರ್ಟ್ ಆಗಿದೆ ಹೀಗೆ ಕಂಟಿನ್ಯೂ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ನಾನು ಮಾತು ಆಡಲಿಕ್ಕೆ ಮುಗಿಸ್ತೀನಿ ಓಕೆ ಥ್ಯಾಂಕ್ ಯು ಸರ್ ಸರ್ ಮಾತಾಡಿ ಜಯರಾಮ್ ಕೃಷ್ಣ ಅಂತೇಳಿ ನವೋದಯ ವೇದಿಕೆ ಮತ್ತು ಮಾನವ ಬಂಧುತಿ ಎರಡರಲ್ಲೂ ನಾನು ಕೆಲಸ ಮಾಡ್ತಾಯಿದ್ದೀನಿ ಇದು ಮುಖ್ಯ ಉದ್ದೇಶ ಏನಂತಂದರೆ ಮಾನವ ಬಂಧುತಿ ವೇದಿಕೆಯವರು ಈ ಒಂದು ಲಾಕ್ಡೌನ್ ಸಮಯದಲ್ಲಿ ನಿರ್ಗತಿಕೆ ನಿರಾಶ್ರಿತರಿಗೆ ಒಂದು ಹಸಿದವರಿಗೆ ಅನ್ನ ಅಂತೇಳಿ ಈ ಒಂದು ಕಾರ್ಯಕ್ರಮನ ಮಾಡಿಕೊಂಡು ಅನೇಕ ಜನ ಜಾನ್ಯಗಳನ್ನ ಕೂಡ ಅವ್ರ ಜೊತೆ ಸೇರಿಸ್ಕೊಂಡು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಹಾಗಾಗಿ ನಾವು ಕೂಡ ಇವ್ರ ಜೊತೆ ಕೈ ಜೋಡಿಸಿದ್ದೀವಿ ಇದೊಂದು ತುಂಬ ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಕೂಡ ತೊಡಗಿಸ್ಕೊಂಡಿದ್ದೀವಿ ಇದರಲ್ಲಿ ಮತ್ತು ಮಾನವ ಬಂಧುತ್ವಕ್ಕೆ ಎಲ್ಲರಿಗೂ ಕೂಡ ಮುಖ್ಯವಾಗಿ ಸಾರ್ವಜನಿಕರು ಏನು ಈ ಕೋವಿಡ್ನ ನಿಯಮಗಳನ್ನ ಪಾಲಿಸ್ಬೇಕು ಕೊರೋನಾ ಮುಕ್ತ ಮಾಡಬೇಕು ಸಮಾಜನ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಆತ್ಮೀಯ ಬಂಧುಗಳೇ ಮಾನವ ಬಂಧುತ್ವ ವೇದಿಕೆಯಿಂದ ಸುಮಾರು 8 ದಿವಸಗಳಿಂದ ನಾವು ಶಿರಾ ನಗರಾದ್ಯಂತ ನಿರಾಶ್ರಿತರು ಮತ್ತು ನಿರ್ಗತಿಕರಿಗೆ ಅನ್ನ ಕೊಡುವ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಅನ್ನ ಮತ್ತು ನೀರನ್ನು ಕೊಟ್ಕೊಂಡು ಬರ್ತಾಯಿದ್ವಿ ಅದರೊಟ್ಟಿಗೆ ನಮ್ಮ ಶಿರಾ ತಾಲೂಕಿನ ಸದ್ರು ಕೆಲವು ವ್ಯಕ್ತಿಗಳು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಅವರು ಕೊಟ್ಟಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ನಾವೇ ನಮ್ಮ ಸ್ವಂತ ಕೈಯಾರಿಂದನೇ ನಾವೇ ಮಾಡಿ ನಾವು ಕೂಡ ಅಲ್ಲಿ ಮಾಡೋದ್ರ ಜೊತೆಗೆ ನಾವು ತಿಂದು ಮೊದಲು ಅದನ್ನು ಅದರ ಇದನ್ನು ನೋಡ್ಕೊಂಡು ಬಂದು ನಾವು ಎಲ್ಲರಿಗೂ ಕೊಡೋದಕ್ಕೆ ಮಾಡ್ತಾಯಿದ್ದೀನಿ ಹಾಗೆ ಈ ಸಂದರ್ಭದಲ್ಲಿ ನಾನು ಮನೆ ಶಾಸಕರಿಗೆ ಮತ್ತು ತಾಲೂಕು ಆಡಳಿತಕ್ಕೆ ಒಂದು ಮನವಿ ಕೂಡ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇನಪ್ಪ ಅಂದರೆ ಬೇರೆ ಬೇರೆ ಕಡೆ ಇದ್ದಂಥವ್ರು ನಮ್ಮ ಶಿರಾ ತಾಲೂಕಿನಲ್ಲಿ ಬೇರೆ ಬೇರೆ ಅಂದರೆ ಬೆಂಗಳೂರು ಇರ್ಬೋದು ಬೇರೆ ಬೇರೆ ಊರುಗಳಿಗೆ ಅವ್ರದೇ ಆದಂಥ ದುಡಿಮೆ ಮತ್ತೊಂದಕ್ಕೆ ಅಂತ ಹೋದಂಥ ವ್ಯಕ್ತಿಗಳು ಲಾಕ್ಡೌನ್ ಮತ್ತು ಕೊರೋನಾ ಸಮಸ್ಯೆಯಿಂದ ಹೋದ ವರ್ಷ ಒಂದು ವರ್ಷದಿಂದ ಹಿಂಭಾಗದಲ್ಲಿ ಹಳ್ಳಿಗಳಿಗೆ ಒಂದು ವರ್ಷ ಜನ ಇಲ್ಲೇ ಉಳಿದ್ರು ಇನ್ನೊಂದು ವರ್ಷ ಜನ ಅವರದೇ ಆದಂಥ ಆರ್ಥಿಕ ಸಮಸ್ಯೆಯಿಂದ ಮತ್ತು ಬೆಂಗಳೂರು ಬೇರೆ ಬೇರೆ ಕಡೆಗೆ ದುಡಿಮೆ ಇದಕ್ಕೆ ಅಂತ ಆಶ್ರಯ ಹುಡುಕೊಂಡು ಹೋದಂಥವ್ರು ಮತ್ತು ಈಗ ಈ ಲಾಕ್ಡೌನ್ ಸಮಸ್ಯೆಯಿಂದ ಮತ್ತೆ ಊರುಗಳಿಗೆ ಬರ್ತಾಯಿದ್ದಾರೆ ಊರುಗಳಿಗೆ ಬರ್ತಾ ಇದ್ದಾಗ ಬರ್ತಿರೋರನ್ನ ಮೊದಲು ತಾಲೂಕು ಆಡಳಿತ ಗಮನಿಸಿ ಅವರನ್ನು ಒಂದು ಆ ಊರಿನ ಒಳಗೋಗೋದಕ್ಕಿಂತ ಮುಂಚೆನೇ ಅವ್ರನ್ನ ಪರೀಕ್ಷಿಸಿ ಕೋವಿಡ್ ಪರೀಕ್ಷೆ ಮಾಡಿ
ಆತರದಲ್ಲಿ ಯಾರಾದರೂ ಕೋವಿಡ್ ರೋಗಾಣುಕ್ಕೆ ಸೋಂಕಿಗೆ ತಗುಲಿದಂಥ ವ್ಯಕ್ತಿಗಳನ್ನು ಅಲ್ಲಿನ ಗ್ರಾಮ ಪಂಚಾಯತಿಯ ಮತ್ತು ಬೇರೆ ಬೇರೆ ಅಂಬೇಡ್ಕರ್ ತೋಟಗಳಿದ್ದಾವೆ ಶಾಲೆಗಳಿದ್ದಾವೆ ಅಲ್ಲಿ ಕ್ವಾರಂಟೈನ್ ಮಾಡಿ ಅವ್ರನ್ನ ಅತಿ ಸೂಕ್ಷ್ಮವಾದಂಥ ಸಂದರ್ಭ ಬಂದರೆ ಶಿರಾ ಸರ್ಕಾರಿ ಆಸ್ಪತ್ರೆಗೆ ತರುವಂಥದ್ದಾಗಬೇಕು ನೇರವಾಗಿ ಊರುಗಳಿಗೆ ತಲುಪಿಟ್ರೆ ಅಲ್ಲಿ ಇಡೀ ಹಳ್ಳಿನೇ ಇವತ್ತು ಕೊರೋನಾ ರೋಗಾಣು ಹರಡ್ತಾ ಇದೆ ಆ ಕಾರಣದಿಂದ ಶಾಲೆಗಳನ್ನು ಉಪಯೋಗಿಸ್ಕೊಳ್ಳಿ ಮತ್ತು ಶಾಲೆಯ ಯಾರು ಅಲ್ಲಿನ ಸಿಬ್ಬಂದಿಗಳಿದ್ದಾರೆ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಬೇರೆ ಬೇರೆ ಇಲಾಖೆಯವ್ರನ್ನ ಮುಖ್ಯ ಸ್ಥಳಗಳಿಗೆ ತೊಡಗಿಸಿ ಸ್ಥಳ ತಡಳಿತ ಈ ರೋಗಾಣವನ್ನು ಹೋಗಲಾಡಿಸೋದಕ್ಕೆ ಅವ್ರನ್ನೂ ಕೂಡ ಎಲ್ಲ ಆಫೀಸರ್ನ ಬಳಸ್ಕೊಂಡು ಶಾಲೆಗಳು ಮತ್ತು ಯಾಕೆ ಶಾಲೆಗಳಲ್ಲಿ ಕ್ವಾರಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಇವರು ಯಾರೋ ರೋಗಾಣು ಸೋಂಕಿನಿಂದ ಬಳುತ್ತಿರೋದನ್ನ ಅವ್ರ ಮನೆಯಲ್ಲೇ ಇಟ್ಬಿಟ್ರೆ ಅವರು ಪ್ಯಾನಿಕ್ ಆಗಿಬಿಡ್ತಾರೆ ಎದುರುಕೊಳ್ಳೋವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಓ ನಮಗೆ ಏನೋ ಆಗಿಬಿಟ್ಟಿದೆ ನಾವು ಪೂರ್ತಿ ಮನೆಯಲ್ಲೇ ಉಳಿಯೋಂಥ ಪರಿಸ್ಥಿತಿ ಬಂತು ನಮಗೇನೋ ಆಗಿಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಅಲ್ಲಷ್ಟು ಹೆಚ್ಚು ಸಮಸ್ಯೆಗೊಳಗಾಗಿ ಈ ಆಕ್ಸಿಜನ್ನು ಮತ್ತೊಂದು ಸಮಸ್ಯೆಗಳಿಗೆ ಒಳಗಾಗ್ತಾರೆ ಅವರನ್ನು ಈ ಶಾಲೆಗಳು ಮತ್ತು ಸಮುದಾಯ ಭವನಗಳಲ್ಲಿ ಇಟ್ಟರೆ ಅಲ್ಲಿ ಶುಶ್ರೂಷಕರು ಇರ್ತಾರೆ ಮತ್ತು ಆ ಸಂಬಂಧಪಟ್ಟ ಅಫೀಷಿಯಲ್ಸ್ಗಳನ್ನ ನೀವು ನೇಮಿಸಿರ್ತೀರಾ ಅವ್ರಿಗೊಂದಿಷ್ಟು ಮನಸ್ಥೈರ್ಯ ಕೂಡ ಮನಸ್ಥೈರ್ಯ ಕೂಡ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಮೂಲಕ ನೀವು ಮನವಿ ಮಾಡ್ಕೊಳ್ಳೋದೇನೆಂದರೆ ಎಲ್ಲ ಅಧಿಕಾರಿ ವರ್ಗಗಳನ್ನು ತಾಲೂಕಾಡಳಿತ ಬಳಸ್ಕೋಬೇಕು ಬಳಸ್ಕೊಂಡು ರೋಗಾಣು ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕು ಅದೇ ರೀತಿ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಕೂಡ ಇದರಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ತೊಡಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಈ ರೋಗಾಣು ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡಬೇಕು ಅಂತ ಹೇಳ್ಕೊಂಡ್ರೆ ನಾನು ತಾಲೂಕಾಡಳಿತಕ್ಕೆ ಈ ರೀತಿ ಮನವಿ ಮಾಡ್ಕೊತೀನಿ ಹಾಗೆ ಇನ್ನು ಬೇರೆ ಬೇರೆ ಸಂಘಟಕರು ಬೇರೆ ಬೇರೆ ರಾಜಕೀಯ ಇದರಲ್ಲಿ ಇರುವಂಥ ಕಾರ್ಯಕರ್ತರುಗಳು ಈ ಸಂದರ್ಭದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಜನಸಾಮಾನ್ಯರಿಗೆ ಸಹಕರಿಸುವಂಥ ಒಂದು ಕೆಲಸ ಈ ಸಂದರ್ಭದಲ್ಲಿ ಆಗಬೇಕು ಅಂತ ನಾನು ಎಲ್ಲರನ್ನೂ ಕೇಳ್ಕೊತೀನಿ ಓಕೆ ಸರ್ ಥ್ಯಾಂಕ್ ಯು ಪ್ರಭಾಕರ್ ಅಂತ ಹೆಸರು ತಗೊಬಿಡ್ರಿ ಕೇಳಿಸಲ್ಲ ಇದು ಒಂದು ಜಗತ್ತಿನ ವಿಪತ್ತು ಅಂತ ಕರೆದ್ರೆ ತಪ್ಪಾಗಲ್ಲ ಜಗತ್ತಿನ ವಿಪತ್ತು ಅಂದರೆ ಹೆಸರು ಪ್ರಭಾಕರ್ ಅಂತ ನಿರ್ವಾಹಕ ಮತ್ತು ಸಾಹಿತ್ಯ ಪ್ರಶಸ್ತಿ ಪ್ರಶಸ್ತರು ಸ್ಥಿರ ಜಗತ್ತಿನ ವಿಪತ್ತು ಅಂದರೆ ಮನುಷ್ಯ ತನ್ನೆಲ್ಲ ಬಂಧು ಬಳಗನ ಕಳ್ಕೊತಾ ಇದ್ದಾನೆ ತನ್ನ ಸ್ನೇಹಿತರನ್ನ ಹಲವಾರು ಮಕ್ಕಳನ್ನ ತಂದೆ ತಾಯಿಗಳನ್ನೆಲ್ಲ ಕಳ್ಕೊಂಡು ಈ ಕರೋನಾ ಇದರಲ್ಲಿ ಭಾಳ ತೊಂದರೆ ಅನುಭವಿಸಿ ಇದು ಮಾಡ್ತಾಯಿದ್ದಾನೆ ಇಂಥ ಸಂದರ್ಭದಲ್ಲಿ ಶಿರಾದಲ್ಲಿ ಅತ್ಯುತ್ತಮ ಸಂಘಟನೆಯಾದಂಥ ಒಂದು ಮಾನವ ಬಂಧುತ್ವ ವೇದಿಕೆ ಭಾಳ ಒಂದು ಅತ್ಯುನ್ನತ ಕೆಲಸ ಮಾಡ್ತಾಯಿದೆ ಅದರಲ್ಲಿ ನಾವು ತೊಡಗಿಸ್ಕೊಂಡು ಈ ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದ್ದೀನಿ ನಾನು ಎಸ್ಪೆಷಲಿ ಅಫಿಷಿಯಲ್ ಆಗಿ ಕೂಡ ನಾನು ಬಂದು ಹೆಮ್ಮೆಯಿಂದ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ದಾನಿಗಳು ಕೊಡ್ತಕ್ಕಂಥ ಒಂದು ಏನೇ ದಿನಸಿ ಪದಾರ್ಥಗಳಾಗಲಿ ಇನ್ನೂ ಎಚ್ಚೆತ್ತವಾಗಿ ಕೊಡಬೇಕು ಇನ್ನೂ ನಾವು ಸಮಗ್ರವಾಗಿ ಈ ಲಾಕ್ಡೌನ್ ಮುಗಿಯತಕ್ಕ ನಮ್ಮ ಅಭಿಯಾನ ಮುಂದುವರಿಬೇಕು ಸತತ 8ನೇ ದಿವಸದ ಅಭಿಯಾನ ಕಾರ್ಯಕ್ರಮ ಭಾಳ ಒಳ್ಳೆ ಯಶಸ್ವಿಯಾಗಿ ಮುಂದೆ ಸಾಗ್ತಾಯಿದೆ ನಮ್ಮ ಎಲ್ಲರೂ ಕೂಡ ಕಾರ್ಯಕರ್ತರು ಭಾಳ ಒಂದು ಖುಷಿಯಿಂದ ಹೆಮ್ಮೆಯಿಂದ ಕೆಲಸ ಮಾಡ್ತಾಯಿದ್ದಾರೆ ನಾನು ಒಂದು ಎರಡು ಮಾತು ರಾಜೇಂದ್ರ ಪ್ರಸಾದ್ ಅಂತ ದೂರ ಮಾತಾಡ್ಬೇಕು ಹಾಂ ರಾಜೇಂದ್ರ ಪ್ರಸಾದ್ ಅಂತೇಳಿ ಮಾನವ ಬಂಧುತ್ವ ವೇದಿಕೆ ಶಿರಾ ಘಟಕ ವತಿಯಿಂದ ಇವತ್ತು 8ನೇ ದಿವಸ ಹಸಿದವರಿಗೆ ಅನ್ನ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ ವಿಶೇಷ ಏನು ಅಂತಂದರೆ ಇವತ್ತು ಸರ್ಕಾರ ಕೂಡ ಇಂದಿರಾ ಕ್ಯಾಂಟೀನ್ ಮೂಲಕ ಯಾರು ಅನಾಥರು ಯಾರಿದ್ದಾರೆ ಯಾರು ಹಸಿವಿನಿಂದ ಇರ್ತಕ್ಕಂಥ ನಿರ್ಗತಿಕರು ಇಂಥವ್ರಿಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ಸ್ವಾಗತ ಮಾಡ್ತಾಯಿದ್ದೇವೆ ಅದೇ ರೀತಿ ಇವತ್ತು ಶಿರಾ ತಾಲೂಕಲ್ಲಿ ಏನು ಇವತ್ತು ದಿನೇ ದಿನೇ ಉಲ್ಬಣ ಆಗ್ತಾಯಿದೆ ಎಲ್ಲ ಸಾರ್ವಜನಿಕರು ಮತ್ತು ಸಂಘಟನೆ ಪದಾಧಿಕಾರಿಗಳು ಸಂಘಟನೆಗಳು ಪಕ್ಷಾತೀತವಾಗಿ ಅಥವಾ ಇತರೆ ಸಂಘಟನೆ ಏನು ಸಂಘಟನೆ ರಾಜಕೀಯ ಸಂಘಟನೆಗಳು ಏನಿದ್ದಾವೆ ಅವರು ಕೂಡ ಇವತ್ತು ಶಿರಾ ತಾಲೂಕಲ್ಲಿ ವ್ಯಾಪಕವಾಗಿ ಏನು ಪಸರಿಸುವ ಒಂದು ಕೋವಿಡ್-19 ಏನಿದೆ ಅದು ಮುಕ್ತ ಆಗಬೇಕು ಅಂತಂದರೆ ಇವತ್ತು ತಾಲೂಕು ಆಡಳಿತ ಹಾಗೂ ಶಾಸಕರ ಒಂದು ಜೊತೆಗೂಡಿ ಎಲ್ಲ ಸಂಘಟನೆಯನ್ನು ಒಂದು ಅವರ ಸಲಹೆ ಸಹಕಾರ ತಗೊಂಡು ವಿಶೇಷವಾಗಿ ಏನಂದರೆ ಶಿರಾ ನಗರ ಭಾಗದಿಂದ ಹೊರಗಡೆ ಇರ್ತಕ್ಕಂಥ ಸಮುದಾಯ ಭವನಗಳು ಹಾಗೂ ಛತ್ರಗಳು ಹಾಗೂ ಇತರೆ ಭವನಗಳು ಏನಿದ್ದಾವೆ ಅದನ್ನು ಬಳಕೆ ಮಾಡಿಕೊಂಡು ಶಿರಾ ತಾಲೂಕನ್ನು ಕೊರೋನಾ ಮುಕ್ತ ಶಿರಾ ತಾಲೂಕು ಮಾಡಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು